नमस्कार नानु पृथ्वीराज हरनहल्ली राज्यद जनरिगे केएमएफ मत्तोंदु शाक अन्नु कोडलिक्के मुंदागिदे एन शाक अंद्रे हालिन दरवन्न हेच्चिगे माड्लिक्के नंदिनी हालिन दर हेच्चळक्के केएमएफ सिद्धतेयन्न माड्कोळ्ता इदे नंदिनी हालिन दरवन्न ₹3 ಏರಿಕೆಗೆ ಸಿದ್ಧತೆ ನಡೆದಿದೆಯಂತೆ ಕೆಎಂಎಫ್ ಇಂದ ಬಟ್ ಅದಕ್ಕೆ ಅಂತಿಮ ಮುದ್ರೆ ಬೀಳಬೇಕಾಗಿರುವಂತದ್ದು ಮುಖ್ಯಮಂತ್ರಿಗಳಿಂದ ಮುಖ್ಯಮಂತ್ರಿಗಳು ಏನು ನಿರ್ಧಾರ ಮಾಡ್ತಾರೆ ನೋಡಬೇಕು ದರ ಪರಿಷ್ಕರಣೆಯ ಸಂಪೂರ್ಣ ಹಣ ರೈತರಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಎಂಎಫ್ ನ ಅಧ್ಯಕ್ಷರಾಗಿರುವಂತ ಬಾಲಚಂದ್ರ ಜಾರಕಿಹೊಳಿ ದರ ಏರಿಕೆ ಅನಿವಾರ್ಯ ಅಂತ ಹೇಳಿದ್ದಾರೆ ಕೆಎಂಎಫ್ ಅಧ್ಯಕ್ಷ ಇದಕ್ಕೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಕಾದ್ ನೋಡಬೇಕು ಯಾಕೆಂದ್ರೆ ಈಗ ಆಲ್ರೆಡಿ ಬರೆ ಮೇಲೆ ಬರೆ ಎಳಿತಾನೆ ಇದೆ ಈ ಸರ್ಕಾರ ಇದು ₹3 ಹೆಚ್ಚಿಸಿದಂತ ಸಂದರ್ಭದಲ್ಲಿ ಇನ್ನಷ್ಟು ಬರೆ ಎಳೆದಂತಾಗುತ್ತೆ ರಾಜ್ಯದ ಜನರಿಗೆ ರೈತರಿಗೆ ಅವರು ಅದೆಲ್ಲದರ ಸಂಪೂರ್ಣ ಲಾಭ ತಲುಪುತ್ತೆ ಅಂತ ಹೇಳಿದ್ರು ಕೂಡ ₹3 ಏರಿಕೆ ಮಾಡುವಂತದ್ದು ದೊಡ್ಡ ಮಟ್ಟದಲ್ಲಿ ಹೆಚ್ಚಿಗೆ ಮಾಡಿದಂತಾಗುತ್ತೆ ನಮ್ಮೆಲ್ಲ ಹಾಲು ಒಕ್ಕೂಡದವರ ಕಡೆ ದಕ್ಷಿಣ ಇರಬಹುದು ಉತ್ತರ ಇರಬಹುದು ರೈತರಿಗೆ ಹಾಲಿನ ರೇಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡ ನಮ್ಮ ಮೇಲೆ ಐತೆ ಅಂದ್ರೆ ನಮ್ಮ ಯೂನಿಯನ್ ಮೇಲೆ ಐತೆ ಎಲ್ಲ ಫೆಡರೇಷನ್ ಮೇಲೆ ಐತೆ ನಾವು ಒಂದು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಮಾಡಿಬಿಟ್ಟು ಯಾಕಂದ್ರೆ ನಾವು ₹3 ರೈತರಿಗೆ ಅಂದ್ರೆ ಇವತ್ತೊಂದು ಸಾಯಂಕಾಲ ಪ್ರೆಸ್ ಕಾನ್ಫರೆನ್ಸ್ ಬೆಳಗಾವಿ ಮಾಡಕ್ ಮಾಡಿದ್ವಿ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ ಎರಡು ಮೂರು ಮಾಡ್ತೀವಿ ಆದ್ರೆ ನಾವು ತಮ್ಮ ಮಾಧ್ಯಮ ಮುಖಾಂತರ ತಮ್ಮ ರೈತರಿಗೆ ಒಂದಂದ್ರೆ ಒಳ್ಳೆ ಸುದ್ದಿ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಇನ್ನೊಂದು ಅತಿ ಶೀಘ್ರದಲ್ಲಿ ₹3 ರೇಟ್ ನಾವು ಹಾಲು ಹೆಚ್ಚು ಮಾಡ್ತೀವಿ ಅಂದ್ರೆ ಗ್ರಾಹಕರಿಗೆ ಅದನ್ನ ₹3 ಎಲ್ಲ ರೈತರಿಗೆ ಕೊಟ್ಟುಬಿಡ್ತೀವಿ ಅಂದ್ರೆ ರೈತರಿಗೆ ಅಂದ್ರೆ ₹3 ಅಂದ್ರೆ ಸಪೋಸ್ ಈಗ ಬೆಳಗಾವಿ ಅವರು 28 ಕೊಡತಿದ್ರೆ ₹31 ಆಗ್ತೈತೆ ಆಕಳಿಗೆ ಬಂಡೆ ಮಟ್ಟದಲ್ಲಿ ಬಗೆದಷ್ಟು ಸತ್ಯ ಪ್ರತಿ ಹಂತದಲ್ಲೂ ಹೆಣ್ಣಿನ ಹೆಜ್ಜೆ ಅಶ್ಲೀಲ ದೃಶ್ಯ ಲೀಕ್ ಮಾಡಿದ್ದಾದರೂ ಯಾರು ಪ್ರಬಲ ಲೀಡರ್ ಕೈವಾಡ ಇದೆಯಾ ಬಂಡೆ ಸೀಕ್ರೆಟ್ ಬಂಡೆ ಮಠದ ಬಸವಲಿಂಗ ಸ್ವಾಮಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ದಿನ ದಿನಕ್ಕೂ ಕೂಡ ಸಾಕಷ್ಟು ಮಾಹಿತಿಗಳು ಹೊರಬರ್ತನೇ ಇದೆ ಬಂಡೆ ಮಠದ ಕೇಸ್ ಬಸವಲಿಂಗ ಸ್ವಾಮಿ ಆತ್ಮಹತ್ಯೆ ಸುತ್ತಲೂ ಕೂಡ ಸಾಕಷ್ಟು ಅನುಮಾನಗಳಿದ್ವು ಆ ಅನುಮಾನಗಳು ಏನಿದ್ವು ಪೊಲೀಸರಿಗೆ ನಿಜ ಆಗ್ತಾನೆ ಹೋಗ್ತಾ ಇದೆ ಆರೋಪಿ ನೀಲಾಂಬಿಕಾ ರಾಜಕೀಯ ಆಸೆಗೆ ಬಲಿಯಾದ್ರ ಸ್ವಾಮೀಜಿ ಅನ್ನುವಂತ ಪ್ರಶ್ನೆ ಎದ್ದಿದೆ ಈಕೆಗೆ ಅದೇನು ರಾಜಕೀಯ ಆಸೆ ಇತ್ತು ಇನ್ನು 21 ವರ್ಷ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಪೊಲೀಸ್ ತನಿಖೆಯಲ್ಲಿ ಹೊರ ಬರ್ತಿವೆ ಭಯಾನಕ ಅಂಶಗಳು ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾಳೆ ಆರೋಪಿ ನೀಲಾಂಬಿಕೆ ಅಂತ ಹೇಳಲಾಗ್ತಾ ಇದೆ ನೀಲಾಂಬಿಕೆ ಹೇಳಿಕೆಗಳನ್ನ ಕೇಳಿ ದಂಗಾಗೋಗಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಕೂಡ ಇದೆ ಯಾಕಂದ್ರೆ ಒಂದು 64 ಮಠಾಧೀಶರುಗಳ ಜೊತೆನೂ ಕೂಡ ಸಾಕಷ್ಟು ಕಾಂಟ್ಯಾಕ್ಟ್ ಇತ್ತು ಅನ್ನುವಂತ ಮಾಹಿತಿ ಇರುವಂತದ್ದು 21 ವರ್ಷಕ್ಕೆ ಅದೆಷ್ಟು ಕಾಂಟ್ಯಾಕ್ಟ್ ಏನೋ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜನೋ ಅದೇನು ಹೇಳಿಕೆ ಕೊಟ್ಟಿದ್ದಾಳೋ ಅಂತ ಯಾಕಂದ್ರೆ ಇಲ್ಲಿ ಬಂಡೆ ಮಠದ ಬಸವಲಿಂಗ ಸ್ವಾಮಿ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ದೊಡಪ್ಪ ಚಿಕ್ಕಪ್ಪನ ಮಕ್ಕಳು ಈ ಕಣ್ಣೂರು ಮಠದ ಮೃತ್ಯುಂಜಯ ಸ್ವಾಮಿ ಆ ವ್ಯಕ್ತಿ ಕೆಡ್ಡವನ್ನ ತೋಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಿನ್ನೆ ನೋಡ್ತಾ ಇದ್ವಿ ನಾವು ಆ ವ್ಯಕ್ತಿಯ ಜೊತೆ ಜೊತೆಗೆ ಆ ಸ್ವಾಮಿಯ ಜೊತೆ ಜೊತೆಗೆ ಈ ನೀಲಾಂಬಿಕೆ ಅನ್ನುವಂಥ ವಿದ್ಯಾರ್ಥಿನಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ 21 ವರ್ಷ ಅವರ ಜೊತೆಗೆ ಮಹದೇವಯ್ಯ ಅನ್ನೋನು ಬೇರೆ ವಕೀಲ ಇವರೆಲ್ಲರೂ ಸೇರ್ಕೊಂಡು ಕೆಡ್ಡ ತೋಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅನುಮಾನ ಬಂದೆ ಅದು ಇಲ್ಲೊಂದು ಕಡೆ ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಮೂವರನ್ನು ಬಂಧಿಸಿ ಬಸವಲಿಂಗ ಸ್ವಾಮಿ ಆತ್ಮಹತ್ಯೆ ಕೇಸ್ನಲ್ಲಿ ಮೂವರು ಜೈಲು ಪಾಲಾಗಿದ್ದಾರೆ ಪ್ರಭಾವಿ ಲಿಂಗಾಯತ ಸಮುದಾಯದ ಮುಖಂಡ ಕೂಡ ಭಾಗಿಯಾಗಿರುವಂತದ್ರ ಬಗ್ಗೆ ಶಂಕೆ ಇದೆ ಕಣ್ಣೂರು ಸ್ವಾಮೀಜಿ ಜೊತೆಗೂಡಿ ಬಸವಲಿಂಗ ಸ್ವಾಮಿ ಸೀದಿಯನ್ನ ಹಂಚಿಕೆ ಮಾಡಲಾಯಿತಾ ಅನ್ನುವಂತ ಪ್ರಶ್ನೆ ಇದೆ ಕಣ್ಣೂರು ಸ್ವಾಮಿ ಜೊತೆಗೂಡಿ ಈ ಬಸವಲಿಂಗ ಸ್ವಾಮಿಯ ಒಂದು ಹನಿ ಟ್ರ್ಯಾಪ್ನ ವಿಡಿಯೋಗಳೆಲ್ಲ ಇದ್ವು ಅಂತ ಹೇಳಲಾಗ್ತಾ ಇರುವಂಥದ್ದು ಅದನ್ನು ಸೀಡಿ ಮಾಡಿ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಬಸವಲಿಂಗ ಸ್ವಾಮಿ ಸೀಡಿ ಹಂಚಿಕೆ ಮಾಡಿದ ಆರೋಪ ಇರುವಂಥದ್ದು ಸಮುದಾಯದ ಮುಖಂಡರು ಮಠದ ಭಕ್ತರಿಗೆ ಹಂಚಿದ್ರು ಅಂತ ಹೇಳಲಾಗ್ತಾ ಇದೆ ಕಳೆದ 6-7 ತಿಂಗಳಿಂದ ಸೀಡಿ ಹಂಚಿ ತೇಜೋವಧೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕಣ್ಣೂರು ಸ್ವಾಮಿ ಪ್ಲಸ್ ಪ್ರಭಾವಿ ಮುಖಂಡ ಸೇರಿದಂತೆ ಮಾನಸಿಕ ಕಿರುಕುಳ ನೀಡಲಾಗಿದೆ ಇವರಿಂದ ಅಂತ ಮಾಹಿತಿ ಇರುವಂಥದ್ದು ಈಗ ತೋರಿಸ್ತಾ ಇದ್ವಿ ಪ್ರಭಾವಿ ಲಿಂಗಾಯತ ಸಮುದಾಯದ ವ್ಯಕ್ತಿಯೊಬ್ಬನ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ರ ಬಗ್ಗೆ ಕಣ್ಣೂರು ಸ್ವಾಮೀಜಿ ಜೊತೆಗೂಡಿ ಸೀಡಿಯನ್ನ ಹಂಚಿಕೆ ಮಾಡಿದಂತ ಆರೋಪ ಇದೆ ಆ ಪ್ರಭಾವಿ ಮುಖಂಡ ಯಾರು ಅನ್ನುವಂಥದ್ರ ಬಗ್ಗೆ ಇನ್ನು
ಮಾಹಿತಿ ಇಲ್ಲ. ಅರೆಸ್ಟ್ ಮಾಡಲಿಕ್ಕೆ ಮೀನಾಮೇಶನ ಅಥವಾ ಆತ ತಪ್ಪಿಸಿಕೊಂಡಿದಾನ ಗೊತ್ತಿಲ್ಲ. ಅದರ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕಂದ್ರೆ ಇಲ್ಲಿ ಯಾರಾದರೂ ಕೂಡ ಅರೆಸ್ಟ್ ಮಾಡ್ತೀವಿ, ತನಿಖೆಯಲ್ಲಿ ಪಾರದರ್ಶಕತೆ ಇದೆ ಅಂತ ಹೇಳ್ತಾ ಇದ್ರು ಪೊಲೀಸರು. ನೋಡಬೇಕು ಯಾರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಡೆತ್ ನೋಟ್ನಲ್ಲಿ ಕೆಲವರ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಬಸವಲಿಂಗ ಸ್ವಾಮಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರಲ್ಲ, ಆ ಬಸವಲಿಂಗ ಸ್ವಾಮಿ ಕೆಲವರ ಹೆಸರನ್ನ ಮೆನ್ಷನ್ ಮಾಡಿರುವಂಥದ್ದು. ನೀಲಾಂಬಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಜೊತೆ ಬಹಳಷ್ಟು ಸಲುಗೆಯಿಂದ ಇದ್ಲು ಈಕೆ ನೀಲಾಂಬಿಕೆ ಅನ್ನೋಳು. ಅದನ್ನೇ ದುರುಪಯೋಗ ಪಡಿಸಿಕೊಂಡಿದ್ದಾಳೆ ನೀಲಾಂಬಿಕೆ. ಈವನ್ ಆ ಸ್ವಾಮಿ ಕೂಡ ರಾಜಕೀಯದಲ್ಲಿ ಬೆಳೆಬೇಕೆಂಬ ಗುರಿಯನ್ನ ಹೊಂದಿದ್ಲಂತೆ ಈಕೆ ನೀಲಾಂಬಿಕೆ ಅನ್ನೋಳು. 21 ವರ್ಷ ಸ್ವಾಮೀಜಿಯನ್ನೇ ಟಾರ್ಗೆಟ್ ಮಾಡಿ ತನ್ನ ಗುರಿ ಸೇರುವಂತ ಹಂಬಲ ಇತ್ತಂತೆ. ಯಾಕೆಂದ್ರೆ ಈಸಿಯಾಗಿ ಟ್ರ್ಯಾಪ್ ಆಗ್ಬಿಟ್ರೆ ದುಡ್ಡಿರುತ್ತಲ್ಲ ಕೆಲವರ ಹತ್ರ, ದುಡ್ಡನ್ನ ತಗೊಂಡ್ಬಿಟ್ಟು ಎಲೆಕ್ಷನ್ ಗೆಲೆಕ್ಷನ್ಗೆ ನಿಂತ್ಕೊಬೇಕು ಅನ್ಕೊಂಡಿದ್ಲೋ ಏನೋ ಗೊತ್ತಿಲ್ಲ. ಬಂಡೆ ಮಠದ ಸ್ವಾಮಿಗೆ ಬ್ಲಾಕ್ ಮೇಲ್ ಮಾಡ್ಲಾಗ್ತಾ ಇತ್ತು. ನೀಲಾಂಬಿಕಗಳನ್ನ ಬಳಸ್ಕೊಂಡು ಬಂಡೆ ಸ್ವಾಮಿಗೆ ಬ್ಲಾಕ್ ಮೇಲ್ ಅನ್ನ ಮಾಡಿರುವಂಥದ್ದು, ಪೊಲೀಸ್ ತನಿಖೆಯಲ್ಲಿ ಮಾಹಿತಿಯನ್ನ ಹೊರಹಾಕಿರುವಂಥದ್ದು ನೀಲಾಂಬಿಕೆ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು. ಸೊ ಇನ್ನು ವಿಚಾರಣೆ ನಡೀತಾ ಇದೆ. ಸ್ವಾಮೀಜಿ ಜೊತೆ ಅತ್ಯಾಪ್ತ ಒಡನಾಟ, ಅತ್ಯಾಪ್ತ ಅಂದ್ರೆ ನೀವು ಊಹಿಸ್ಕೊಳ್ಬೇಕು ಸ್ವಾಮಿ ಜೊತೆ ಅತ್ಯಾಪ್ತ ಒಡನಾಟ ಅಂದ್ರೆ ಏನು ಅಂತ. ಇಲ್ಲಿ ಸಾಕಷ್ಟು ಪ್ರಶ್ನೆಗಳಂತೂ ಇದಾವೆ. ಬರೀ ವಿಡಿಯೋ ಕಾಲ್ನಲ್ಲಿ ಮಾತ್ರ ಮಾತಾಡಿರುವಂಥದ್ದ ಅಥವಾ ಬೇರೆ ಏನಾಗಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಸಚಿವ MTB ನಾಗರಾಜ್ ಹೇಳಿಕೆ ಸಂಕಷ್ಟವನ್ನ ತಂದಿದೆ. ಇನ್ಸ್ಪೆಕ್ಟರ್ ನಂದೀಶ್ ಸಾವಿನ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಲಾಗಿತ್ತು. ಪೋಸ್ಟಿಂಗಿಗೆ 80 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರು MTB. ಮಾತನಾಡ್ತಾ ಮಾತನಾಡ್ತಾ ಪೊಲೀಸರ ಜೊತೆ ಮಾತನಾಡ್ಕೊಂಡು ಹೋಗ್ಬೇಕಾದ್ರೆ 70 ಲಕ್ಷ ಕೊಟ್ರೆ ಇನ್ನೇನಾಗುತ್ತೆ ಹೇಳಿ ಅಂತ ಇದನ್ನೇ ಅಸ್ತ್ರ ಮಾಡಿಕೊಂಡ್ರು. ಕಾಂಗ್ರೆಸ್ನವರು ವಾಗ್ದಾಳಿಯನ್ನ ಮಾಡಿದ್ರು. ಬಿಡ್ತಾರ ಮತ್ತೆ ಈ ರೀತಿಯಾಗಿ ಮಾತನಾಡಿದಾಗ? MTB ಹೇಳಿಕೆಯಿಂದ ಸರ್ಕಾರಕ್ಕೆ ಮತ್ತೆ ಮುಜುಗರ. ಸರ್ಕಾರ ಆಲ್ಮೋಸ್ಟ್ ಮುಜುಗರದಲ್ಲೇ ಇದೆ. ಈಗ ಪದೇ ಪದೇ ಮತ್ತೊಮ್ಮೆ ಮುಜುಗರಗಳು ಆಗ್ತಾನೆ ಇದೆ. ಸಚಿವ MTB ನಾಗರಾಜ್ ವಿರುದ್ಧ CM ಫುಲ್ ಗರಂ ಆಗಿದ್ದಾರಂತೆ. ಯಾಕೆಂದ್ರೆ ಪದೇ ಪದೇ ಹೋಗಿ ಬಂದು ಒಬ್ಬೊಬ್ಬರು ಸಚಿವರುಗಳು ಮುಜುಗರವನ್ನ ತರ್ತಾ ಇದಾರಲ್ಲ, ಅದಕ್ಕೆ MTB ನಾಗರಾಜ್ಗೆ ಬುಲಾವ್ ನೀಡಿದ್ರಂತೆ ಮುಖ್ಯಮಂತ್ರಿಗಳು. ಸ್ಪಷ್ಟನೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. MTB CM ಜೊತೆ ಚರ್ಚೆ ಮಾಡಿ ನಂತರ ಸುದ್ದಿಗೋಷ್ಠಿ ನಡೆಸಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರಂತೆ. ಅದೇನ್ ಸ್ಪಷ್ಟನೆ ಕೊಡ್ತಾರೆ? ಮಾತಾಡಿದ್ದೆಲ್ಲ ವೈರಲ್ ಆಗೋಯ್ತಲ್ಲ, ಅವರೇ ತಾನೇ ಮಾತಾಡಿರೋದು. ಇನ್ಸ್ಪೆಕ್ಟರ್ ನಂದೀಶ್ ಸಾವು ಪ್ರಕರಣದ ಸಂಬಂಧ DGP ಪ್ರವೀಣ್ ಸೂದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತನಿಖೆಗೆ CM ಅವರಿಂದ ಸೂಚನೆ ಬಂದಿದೆ. ಈ ಬಗ್ಗೆ ನಾವು ಇಲಾಖಾ ಮಟ್ಟದಲ್ಲಿ ತನಿಖೆಯನ್ನ ಮಾಡ್ತೇವೆ, ಏನಿದೆಯೋ ಅದನ್ನ ತನಿಖೆ ಮಾಡಿ ವರದಿಯನ್ನ ಸಲ್ಲಿಸ್ತೇವೆ ಅಂತ DGP ಪ್ರವೀಣ್ ಸೂದ್ ಅವರು ಹೇಳಿದ್ದಾರೆ. ಅವರು ಸೂಚನೆ ಕೊಟ್ಟಿದ್ದಾರೆ, ಅವರು ಸೂಚನೆಯಂತೆ ನಾವು ಕ್ರಮ ತಗೊಳ್ತೀವಿ. ಇಲ್ಲ, ಇಂಕ್ವೈರಿ ಮಾಡ್ತೀವಿ. ಅದರ ಬಗ್ಗೆ ಏನು ಯಾರಿಗೆ ಏನು ಸಂಶಯ ಇದ್ರೆ ಅದರ ಬಗ್ಗೆ ನಾವು ಇಂಕ್ವೈರಿ ಮಾಡ್ತೀವಿ. ಇಸ್ಪೀಟ್ ಆಡುವಾಗ ವ್ಯಕ್ತಿಗೆ ಹೃದಯಾಘಾತವಾಗಿದೆ. ಗೆಳೆಯರೊಂದಿಗೆ ಇಸ್ಪೀಟ್ ಆಡುವಾಗಲೇ ಪ್ರಾಣ ಬಿಟ್ಟಿದ್ದಾನೆ ವ್ಯಕ್ತಿಯೊಬ್ಬ. ಎದೆ ಹಿಡಿದುಕೊಂಡು ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು ಅಶ್ವತ್ ಎಂಬ ವ್ಯಕ್ತಿ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ. ಇಸ್ಪೀಟ್ ಆಡ್ತಾ ಇದ್ರು, ಈ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ, ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೈಸೂರಿನ JDS ಮುಖಂಡ ಅಶ್ವತ್ ನಿಧನ ಹೊಂದಿರುವಂಥದ್ದು. ಮೈಸೂರಿನ ಕಾಮಟಗೇರಿ ನಿವಾಸಿ ಅಶ್ವತ್ ಎದೆ ಹಿಡಿದುಕೊಂಡು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಶ್ವತ್. ಆ ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ. ಉಸ್ಪ್ರವಲಿ ಇದು CCTV ದೃಶ್ಯಾವಳಿ. ಅಲ್ಲಿ ಇಸ್ಪೀಟ್ ಆಡುವಂಥ ಸಂದರ್ಭದಲ್ಲಿ ಎದೆನೋ ಕಾಣಿಸ್ಕೊಂಡಿದೆ, ಎದೇನು ಇಟ್ಕೊಂಡಿದ್ದಾರೆ. ಆ ಟೈಮ್ನಲ್ಲೇ ಕಂಪ್ಲೀಟ್ ಆಗಿ ತುಂಬ ಜೋರಾಗಿ ಹೃದಯಾಘಾತ ಆದಂತಿದೆ, ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ ಸಾಕಷ್ಟು ಪ್ರಕರಣಗಳು. ಇತ್ತೀಚೆಗಂತೂ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹೃದಯಾಘಾತ ಆಗ್ತಾ ಇದೆ. ನಿನ್ನೆ ನೋಡ್ತಾ ಇದ್ವಿ 9 ವರ್ಷದ ಒಬ್ಳು ಬಾಲಕಿ, 14 ವರ್ಷ ಇನ್ನು ಅವಳಿಗೆ, 9ನೇ ತರಗತಿ ಬಾಲಕಿ, 14 ವರ್ಷ, ಆಕೆ ಸಾವನ್ನಪ್ಪಿದ್ದು. ಬಾಗಲಕೋಟೆಯಲ್ಲಿ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ಹೀಗಾಗಿ ಕೆರಕಲಮಟ್ಟಿ ಗ್ರಾಮದ ಬಳಿ ಬರೋಬ್ಬರಿ 12 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕೇದಾರನಾಥ ಸಕ್ಕರೆ ಕಾರ್ಖಾನೆ ಬಳಿ 100 ಕಬ್ಬಿನ ಟ್ರ್ಯಾಕ್ಟರ್ಗಳು ಜಮಾವಣೆಗೊಂಡಿವೆ. ಹೀಗಾಗಿ ಹುಬ್ಬಳ್ಳಿ ಸೊಲ್ಲಾಪುರ ಹೆದ್ದಾರಿವರೆಗೂ 12 ಕಿಲೋಮೀಟರ್ನಷ್ಟು ದೂರ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸಾರ್ವಜನಿಕರು ಪರದಾಟವನ್ನು ಮಾಡ್ತಾ ಇದ್ದಾರೆ.
ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಬೆಂಬಲ ಬೆಲೆ ಜಾಸ್ತಿ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರು ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ರೈತರಿಂದ ಧರಣಿಯನ್ನು ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಅಲ್ಲಿ ಕೆರಕಲಮಟ್ಟಿ ಬಳಿ 12 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಆಗಿದೆ. ನಿಧಾನಗತಿಯಲ್ಲಿ ಅಲ್ಲಿ ಲಾರಿಗಳೆಲ್ಲವೂ ಕೂಡ ಸಂಚರಿಸ್ತಾ ಇರುವಂಥದ್ದು, ವಾಹನಗಳ ಸಂಚಾರ ಮಾಡ್ತಾ ಇರುವಂಥದ್ದನ್ನ ಗಮನಿಸ್ಬೋದು. ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ವೆಲ್ಕಮ್ ಬ್ಯಾಕ್. ಗುಜರಾತ್ನ ಮೊರ್ಬಿಯಲ್ಲಿ ಸೇತುವೆ ಕುಸಿತ ಪ್ರಕರಣ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು ಸೇತುವೆ ಕುಸಿತದ ದೃಶ್ಯ. ದುರಂತದಲ್ಲಿ ಇದುವರೆಗೂ 140ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಮಹಾ ದುರಂತ ಇದು. ನದಿಯಲ್ಲಿ ನಾಪತ್ತೆ ಆದವರಿಗಾಗಿ ನಿರಂತರವಾಗಿ ಶೋಧ ಇನ್ನೂ ಕೂಡ ಮುಂದುವರೆದಿದೆ. NDRF SDRF ಸೇನೆಯಿಂದ ನಾಪತ್ತೆ ಆದವರಿಗೆ ಶೋಧವನ್ನು ಮಾಡಲಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳು ಸೆರೆಯಾಗಿರುವಂಥದ್ದನ್ನ. 143 ವರ್ಷಗಳ ಹಳೆಯದಾದಂತ ಒಂದು ತೂಗು ಸೇತುವೆ ಯಾವ ರೀತಿಯಾಗಿ ಕೊಲ್ಯಾಪ್ಸ್ ಆಗುತ್ತೆ ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. ಜಸ್ಟ್ 5 ದಿನದ ಹಿಂದಷ್ಟೇ ಸಾರ್ವಜನಿಕರಿಗೆ ಮುಕ್ತ ಮಾಡಲಾಗಿತ್ತು ಅದನ್ನ. ನೋಡಿ ಹೇಗ್ ನಡೆಯುತ್ತೆ ಆ ದುರಂತ ಅನ್ನುವಂಥದ್ದನ್ನ. ಅದರಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜನ ಇದ್ರು ಆ ತೂಗು ಸೇತುವೆಯ ಮೇಲೆ. 400ಕ್ಕೂ ಹೆಚ್ಚು ಜನ ಕೊಲ್ಯಾಪ್ಸ್ ಆಗ್ತಿದ್ದ ಹಾಗೆ ನದಿಗೆ ಬೀಳ್ತಾರೆ. ಒಂದೇ ಸಲಿ ಕಟ್ಟಾಗಿ ಬೀಳುತ್ತೆ ಆ ತೂಗು ಸೇತುವೆ. 400ಕ್ಕೂ ಹೆಚ್ಚು ಜನ ಒಂದೇ ಸಲಿ ಆ ನೀರೊಳಗೆ ಬೀಳ್ತಾರೆ. ಸುಮಾರು 100ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ. 140ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಈ ದುರಂತದಲ್ಲಿ. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಆ ದುರಂತದ ಕ್ಷಣಗಳನ್ನು ನಿಮಗೆ ತೋರಿಸ್ತಾ ಇದೀವಿ. ಏನಾಯ್ತು, ಹೇಗಾಯ್ತು ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. ಸಿಸಿಟಿವಿ ದೃಶ್ಯ ಇದು. ಸೇತುವೆ ಕುಸಿತದ ಸಿಸಿಟಿವಿ ದೃಶ್ಯ ಸೆರೆಯಾಗಿದೆ. ಸರಿಯಾಗಿ ನಿರ್ವಹಣೆ ಇರಲ್ಲ, ನಿರ್ಲಕ್ಷ್ಯ, ಬೇಜವಾಬ್ದಾರಿ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಆ ಮೇಂಟೆನೆನ್ಸ್ ಇಲ್ಲದೆ ಇರುವ ಕಾರಣನೇ ಈ ಒಂದು ದುರಂತಕ್ಕೆ ಕಾರಣ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಗುಜರಾತ್ನಲ್ಲಿ ಆಗಿರುವಂಥದ್ದು ಇದು. ನಿನ್ನೆ ನಡೆದಿದ್ದಂಥ ಒಂದು ದುರಂತ, ಮಹಾ ದುರಂತದಲ್ಲಿ 100ಕ್ಕೂ ಹೆಚ್ಚು ಜನ, 140ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 400ಕ್ಕೂ ಹೆಚ್ಚು ಜನ ಒಂದೇ ಸಲ ನಿಂತ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ತಡೆದುಕೊಳ್ಳುವಂತ ಕೆಪಾಸಿಟಿನೇ ಇರಲಿಲ್ವಂತೆ. ಹಾಗಾದ್ರೂ ಕೂಡ ಅವಕಾಶ ಮಾಡಿಕೊಡ್ಲಾಗಿದೆ. ವೆಲ್ಕಮ್ ಬ್ಯಾಕ್. ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಸುದ್ದಿಯಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ. ಇಂಡುವಾಳು ಗ್ರಾಮದಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಹೆದ್ದಾರಿ ತೆರವಿಗೆ ಮುಂದಾಗಿರುವಂತದ್ದು ಅಧಿಕಾರಿಗಳು. ಅಧಿಕಾರಿಗಳ ವಿರುದ್ಧ ಮನೆ ಕಳ್ಕೊಂಡಂತವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಪರಿಹಾರ ಎಂಬ ಆರೋಪ ಮಾಡಲಾಗ್ತಾ ಇದೆ. ಮನೆಯಲ್ಲಿನ ವಸ್ತುಗಳ ತೆರವಿಗೆ ಸಮಯ ಕೂಡ ನೀಡಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಸ್ಥಳೀಯರು. ವಿರೋಧದ ನಡುವೆ ಮುಂದುವರೆದಿದೆ ತೆರವು ಕಾರ್ಯಾಚರಣೆ. ಚಾಮರಾಜನಗರದ ಹನೂರು ತಾಲೂಕು ಚಿಕ್ಕರಂಗ ಶೆಟ್ಟಿ ದೊಡ್ಡಿ ಬಳಿ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಹುಲಿ. ಇದರಿಂದ ಗ್ರಾಮಸ್ಥರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹುಲಿ ಭಯದಿಂದ ಜಮೀನುಗಳಿಗೆ ಹೋಗ್ಲಿಕ್ಕೆ ರೈತರು ಹಿಂದೇಟನ ಹಾಕ್ತಾ ಇದ್ದಾರೆ. ಅರಣ್ಯ ದಂಚಿನಲ್ಲಿ ಸೋಲಾರ್ ಬೇಲಿ ಅಳವಡಿಸಲಿಕ್ಕೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಏನು ಎಡವರಳ್ಳಿ ಕಾರಿಡಾರ್ ಇದೆ ಇಲ್ಲಿ, ಒಂದ್ ಕಡೆ BRT, ಒಂದ್ ಕಡೆ ಮಲೆ ಮಾದೇಶ್ವರ. ಏನು ಈ ಕಾರಿಡಾರ್ ಅಲ್ಲಿ ಕಳೆದ ಒಂದು ವಾರದಿಂದ ಹುಲಿ ಏನು ಗ್ರಾಮದ ಅಂಚಿನಲ್ಲಿ ಗ್ರಾಮದ ಜಮೀನುಗಳ ಪಕ್ಕ ಓಡಾಡ್ತಾ ಇದೆ. ಅದು ಪರಿಸರ ಪ್ರೇಮಿಗಳಿಗೆ ಒಂದು ಕಡೆ ಸಂತೋಷ ಆಗುತ್ತೆ,
ಒಂದು ಕಡೆ ಏನಂತಂದ್ರೆ ಗ್ರಾಮದ ಜನರಿಗೆ ಒಂದತರ ಆತಂಕ ಆಗಿದೆ ಮತ್ತು ಜಮೀನುಗಳಲ್ಲಿ ಕಾವಲು ಕಾಯುವವರಿಗೆ ಬಹಳ ಎದರಿಕೆ ಆಗಿದೆ ಆದರಿಂದ ಬಿಆರ್ಟಿ ಮತ್ತೆ ಮಲೆ ಮಾದೇಶ್ವರ ಎರಡು ಕರೆನೋ ಆನೆಗಂತಕ ನಿರ್ಮಾಣ ಮಾಡಿ ಸೋಲಾರ್ ಬೇರಿ ನಿರ್ಮಾಣ ಮಾಡಿಕೊಡಬೇಕು ಯಾಕಂದ್ರೆ ನೈಟ್ ಟೈಮ್ ಜನರು ಕಾವಲು ಹೋಗ್ತಾರೆ ಎದರ್ತಾ ಇದೆ ಫಿನೋಲೆಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಪ್ರಸ್ತುತಪಡಿಸುವಂತ ಇಂದಿನ ಹವಾಮಾನ ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು